ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರು ಬಂಧುಗಳೇ? ಈ ಮುರುಘಾಶ್ರೀಗಳ ಪ್ರಕರಣದ ನಂತರ ಸ್ವಾಮೀಜಿಗಳು ಅಂದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಯಾವುದೇ ಭಕ್ತಿ ಭಾವವೂ ಕೂಡ ಮೂಡ್ತಾ ಇಲ್ಲ. ಅವರನ್ನ ಆರಾಧಿಸಬೇಕು ಅನಿಸ್ತಾ ಇಲ್ಲ, ಅವರನ್ನ ವಿಶೇಷ ಗೌರವವನ್ನ ಕೊಟ್ಟು ನೋಡಬೇಕು ಅಂತ ಅನಿಸ್ತಾ ಇಲ್ಲ. ಸ್ವಾಮೀಜಿಗಳು ಅಂದ್ರೆ ಒಂದಷ್ಟು ಜನರನ್ನ ಕಂಡ್ರಂತೂ ಅಸಹ್ಯ ಹುಟ್ಟೋದಕ್ಕೆ ಶುರುವಾಗಿದೆ. ಕಾವಿಯನ್ನ ಹಾಕೊಂಡು ಸಾಧ್ವಿಗಳು ಅಂದ್ಕೊಂಡು ಸ್ವಾಮೀಜಿಗಳು ಅಂದ್ಕೊಂಡು ಮಾಡಬಾರ್ದಂತ ಕೆಲಸವನ್ನ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಈಗ ಒಂದಷ್ಟು ಜನ ಸ್ವಾಮೀಜಿಗಳನ್ನ ನೋಡಿದ್ರೆ ನನಗೆ ಏನನ್ಸತ್ ಗೊತ್ತಾ, ಇವರು ಕೇವಲ ರಾಜಕೀಯ ಹಿಂಬಾಲಕರು, ರಾಜಕೀಯ ನಾಯಕರಿಗೆ ಬಕೆಟ್ ಹಿಡಿಯೋಕಿರುವಂತವರು, ರಾಜಕೀಯ ನಾಯಕರು ಬಂದಂತ ಸಂದರ್ಭದಲ್ಲಿ ಜೈ ಜೈ ಅನ್ನೋದಕ್ಕೆ ಇರುವಂತವರು, ಅದರ ಹೊರತಾಗಿ ಸಮಾಜ ಕಲ್ಯಾಣಕ್ಕೆ ಸಮಾಜ ಉದ್ಧಾರಕ್ಕೆ ಇವರು ಇರುವಂತವರು ಅಂತ ನನಗಂತೂ ಅನಿಸ್ತಾನೆ ಇಲ್ಲ. ಹಾಗಂದ ಮಾತ್ರಕ್ಕೆ ಎಲ್ರಿಗೂ ಕೂಡ ನಾನು ಹೇಳ್ತಾ ಇಲ್ಲ, ಒಂದಷ್ಟು ಕಾವಿದಾರಿಗಳು ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದಷ್ಟು ಜನ ಇರೋದು ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಕಲ್ಯಾಣಕ್ಕೋಸ್ಕರ, ತಮ್ಮ ಲಾಭಕ್ಕೋಸ್ಕರ. ಒಂದು ಉದಾಹರಣೆಯನ್ನು ಕೊಡ್ತೀನಿ ಬಂಧುಗಳೇ. ಬಿ.ಎಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತಹ ಸಂದರ್ಭದಲ್ಲಿ ಅದೆಷ್ಟು ಜನ ಮುಖ್ಯ ಸ್ವಾಮೀಜಿಗಳು ಬಂದಿದ್ರು ನಿಮಗೆ ನೆನಪಿದೆಯಾ? ಸಾಲು ಸಾಲು ಕಾವಿದಾರಿಗಳು, ಸಾಲು ಸಾಲು ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದ್ರಪ್ಪ, ದೊಡ್ಡ ದೊಡ್ಡ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕಿದ್ರು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರು. ಒಂದಷ್ಟು ರಾಜಕೀಯ ಭಾಷಣಗಳನ್ನು ಕೂಡ ಸ್ವಾಮೀಜಿಗಳೆಲ್ಲರೂ ಕೂಡ ಮಾಡಿ ಹೋಗ್ಬಿಟ್ರು. ಅದೇ ಸಮಾಜಕ್ಕೆ ತೊಂದರೆ ಆದಾಗ, ಅದೇ ಸರ್ಕಾರ ಕೆಲಸ ಮಾಡದೇ ಇದ್ದಂಥ ಸಂದರ್ಭದಲ್ಲಿ, ಅದೇ ಯಡಿಯೂರಪ್ಪನವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸ್ವಾಮೀಜಿಗಳು ಕೂಡ ಗಪ್ಚುಪ್, ಯಾರದ್ದೂ ಕೂಡ ಮಾತಿಲ್ಲ. ಅಂದ್ರೆ ಇವರೆಲ್ಲರೂ ಕೂಡ ಇರೋದು ವ್ಯಕ್ತಿ ಪೂಜೆಗೋಸ್ಕರ, ರಾಜಕೀಯ ನಾಯಕರಿಗೆ ಬಕೆಟ್ ಹಿಡಿಯೋದಕ್ಕೋಸ್ಕರ. ಅದರ ಹೊರತಾಗಿ ಸಮಾಜ ಸಮಸ್ಯೆಯಲ್ಲಿದ್ದಾಗ ಸಮಾಜದ ಪರವಾಗಿ ನಿಂತ್ಕೊಳ್ಬೇಕು, ಸಮಾಜ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಜನರ ಪರವಾಗಿ ನಿಂತ್ಕೊಳ್ಬೇಕು ಅಂತಹ ಮನಸ್ಥಿತಿ ಯಾರಿಗೂ ಕೂಡ ಇಲ್ಲ. ಯಾವುದಾದ್ರೂ ಸ್ವಾಮೀಜಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಗಮನಿಸಿದ್ದೀರಾ ನೀವು? ಸರ್ಕಾರ ಕೆಲಸ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಸರ್ಕಾರದ ವಿರುದ್ಧ ಯಾವುದಾದ್ರೂ ಟೀಕೆಗಳು ಕೇಳಿದ ಬಂದ ಸಂದರ್ಭದಲ್ಲಿ ಸರ್ಕಾರವನ್ನ ನಡೆಸುವಂತವರ ಕಿವಿ ಹಿಂಡಿದ್ದನ್ನ ನೀವು ಗಮನಿಸಿದ್ದೀರಾ? ಇಲ್ವೇ ಇಲ್ಲ. ಅದೇ ರಾಜ್ಯ ಸರ್ಕಾರಕ್ಕೆ ಬಕೆಟ್ ಹಿಡಿದು ಅಥವಾ ರಾಜಕಾರಣಿಗಳಿಗೆ ಬಕೆಟ್ ಹಿಡಿದು ಮಾತನಾಡಿದಂತ ನೂರಾರು ಮಾತುಗಳನ್ನು ನೋಡಿದ್ದೇವೆ. ಸ್ವಾಮೀಜಿಗಳು ಎಲ್ಲಿವರೆಗೆ ಬಂದ್ಬಿಟ್ಟಿದ್ದಾರಂದ್ರೆ, ನಮ್ಮ ಸಮುದಾಯದವರಿಗೆ ಸಚಿವ ಸ್ಥಾನ ಕೊಡಬೇಕು, ನಮ್ಮ ಸಮುದಾಯದವರಿಗೆ ಅದು ಕೊಡಬೇಕು ಇದು ಕೊಡಬೇಕು, ಇಂತಹ ಸ್ಟೇಟ್ಮೆಂಟ್ ಅನ್ನು ಕೊಡುವ ಹಂತದವರೆಗೂ ಕೂಡ ಸ್ವಾಮೀಜಿಗಳು ಬಂದಿದ್ದಾರೆ. ಜಾತಿಗೊಂದು ಸ್ವಾಮೀಜಿಗಳು, ಸಮುದಾಯಕ್ಕೊಂದು ಸ್ವಾಮೀಜಿಗಳು. ಈ ಕಾರಣಕ್ಕಾಗಿ ಸ್ವಾಮೀಜಿಗಳು ಅಂದ್ರೆ ಆ ಗೌರವ, ಆ ಭಕ್ತಿ ಅದ್ಯಾವುದು ಕೂಡ ಬರ್ತಾ ಇಲ್ಲ. ಬಂಧುಗಳ ಇಷ್ಟೆಲ್ಲ ಪೀಠಿಗೆಯನ್ನ ಯಾವ ಕಾರಣಕ್ಕಾಗಿ ಹಾಕಿದೆ ಅಂದ್ರೆ, ಇದೀಗ ಮತ್ತೋರ್ವ ಸ್ವಾಮೀಜಿ ಮೇಲೆ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ. ನಾನು ಆರಂಭದಲ್ಲಿಯೇ ಸ್ಪಷ್ಟನೆಯನ್ನ ಕೊಡ್ತೀನಿ, ಆ ಸ್ವಾಮೀಜಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಂತೂ ಇಲ್ಲ. ಅಂದ್ರೆ ಸ್ವಾಮೀಜಿಗಳ ನಡೆ ಹೇಗೆ, ಅವರು ಸಮಾಜ ಉದ್ಧಾರಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಥವಾ ಜನರ ಪರವಾಗಿದ್ದಾರಾ, ಅದಂತೂ ನನಗೆ ಸ್ವಲ್ಪವೂ ಕೂಡ ಗೊತ್ತಿಲ್ಲ. ಅದೇ ರೀತಿಯಾಗಿ ಆ ಸ್ವಾಮೀಜಿಗಳ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಆರೋಪ ಇದೆ ಅದನ್ನ ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದರ ಹೊರತಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನ ಈ ಸ್ವಾಮೀಜಿಗಳಿಗೆ ಸಂಬಂಧಪಟ್ಟ ಹಾಗೆ ನಾನೆಲ್ಲೂ ಕೂಡ ಹೇಳೋದಿಕ್ ಹೋಗುದಿಲ್ಲ. ಒಂದು ಅಪ್ಡೇಟ್ ಅನ್ನ ನಿಮಗೆ ತಿಳಿಸಬೇಕಿತ್ತು, ಆ ತಿಳಿಸುವಂತ ಕೆಲಸವನ್ನ ಮಾಡ್ತೀನಿ. ಅದರ ಹೊರತಾಗಿ ನನ್ನ ಪರ್ಸನಲ್ ಅಭಿಪ್ರಾಯವನ್ನ ನಾನಿಲ್ಲಿ ಹೇರಿಕೆ ಮಾಡೋದಿಕ್ ಹೋಗೋದಿಲ್ಲ, ಕಾರಣ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಹೀಗಾಗಿ ನಾನೇನಾದ್ರೂ ಹೆಚ್ಚಿನ ಮಾತನ್ನ ಆಡದೆ ಅಂತ ಆದ್ರೆ ಒಂದ್ ರೀತಿಯಲ್ಲಿ ಅವರ ತೇಜೋವಧೆ ಮಾಡಿದ ಹಾಗಾಗತ್ತೆ ಅಥವಾ ಅವರ ಮರ್ಯಾದೆಯನ್ನ ನಾನೇ ಕಳೆದ ಹಾಗಾಗತ್ತೆ. ಹಿಂದೆ ಮುರುಘಾಶ್ರೀಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ನನಗೆ ಗೊತ್ತಿತ್ತು, ಈ ಕಾರಣಕ್ಕಾಗಿ ಎಲ್ಲಾ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಹೇಳಿದೆ. ಸದ್ಯ ಇವ್ರ ಮೇಲೆ ಏನ್ ಆರೋಪ ಕೇಳಿ ಬಂದಿದೆ ಅನ್ನೋದನ್ನು ಮಾತ್ರ ಹೇಳ್ತೀನಿ. ಜೊತೆಗೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಆಡಿಯೋವನ್ನ ಗಮನಿಸ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಅನುಮಾನ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತು ಅಂದ್ರೆ, ದಾವಣಗೆರೆಯ ಅವರಗೊಳ್ಳ ರೇಣುಕಾಶ್ರಮ ಮಠ ಇದೆ ನೋಡಿ, ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರುತ್ತೆ. ದಾವಣಗೆರೆ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿದೆ. ಅಲ್ಲಿಯ ಸ್ವಾಮೀಜಿಗಳಾಗಿರುವಂತಹ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ, ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನಾದ್ರಿದ್ರೆ ನೀವು ಕಮೆಂಟ್ ಹಾಕಿ ತಿಳಿಸಿ, ನಾನು ಅದರಲ್ಲಿ ಬೆಸ್ಟ್ ಕಮೆಂಟ್ ಅನ್ನ ಪಿನ್ ಮಾಡ್ತೀನಿ. ಒಂದಷ್ಟು ಜನರಿಗೆ ಗೊತ್ತಾಗ್ಲಿ ಈ ಸ್ವಾಮೀಜಿ ಬಗ್ಗೆ ನಿಜವಾಗ್ಲೂ ಒಳ್ಳೆಯವರ ಅಥವಾ ಇಲ್ಲ ಇವರು ಮುರುಘಾಶ್ರೀಗಳ ರೀತಿಯಲ್ಲಿಯ ಏನೇ ಇದ್ರು ಕೂಡ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಜನಕ್ಕೆ ಗೊತ್ತಾಗ್ಲಿ. ಇವ್ರ ಮೇಲೆ ಇದೀಗ ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗ ಮೂಲದ ವ್ಯಕ್ತಿ ಚಂದ್ರಶೇಖರ್ ಅನ್ನುವಂಥವರು ಇದೀಗ ಆರೋಪವನ್ನು ಮಾಡಿದ್ದಾರೆ. ಅದೇನು ಆರೋಪ ಅದೆಲ್ಲವನ್ನು ಕೂಡ ನಾನು ಆನಂತರ ಹೇಳ್ತೀನಿ. ಮೊದಲಿಗೆ ವೈರಲ್ ಆಗ್ತಿರುವಂತ ಈ ಆಡಿಯೋ ಚಂದ್ರು ಹೇಳಪ್ಪ. ಅಲ್ಲ ಜರ ಯಾಕೆ ಮಧ್ಯಾಹ್ನ ಫೋನ್ ಕಟ್ ಮಾಡ್ತಿರಲ್ಲ? ಯಾರು ಫೋನ್? ಅದು ಒನ್ವೇ ಆಗ್ಬಿಡತ್ತಿ, ಹೊರಗಂದ ಏನ್ ಕೆಲಸ ಅಂಗಲ್ಲ, ನಮ್ದ ಅಲೋ ಅಲೋ ಕೆಲಸ ಅಲ್ಲ, ಒನ್ವೇ ಆಗ್ಬಿಡತ್ತಿ. ಏರ್ಟೆಲ್ ಮೇಘ ಇದ್ಲಲ್ಲ ನಿಮ್ ಜೊತೆಗೆ, ಅದಕ್ಕೆ ಫೋನ್ ಕೊಟ್ಟು ಮೇಘಂಗೆ ಅಂತ ಫೋನ್ ಮಾಡಿದ್ವಿ. ನಾವೆಲ್ಲ ದಾವಣಗೆರೆ ಇದ್ವಿ, ಅವ್ರು ಬಂದು ನಾಳೆ ನವರಾತ್ರಿ ಪೂಜೆ ಇಡ್ಬೇಕಲ್ಲ ಅಂತಂದ್ರೆ ಸ್ವಾಮಿಗಳು ಇಲ್ಲಿದ್ದು ಅಂತ ತಗೊಂಡವ್ರು ಬಂದು ಬಂದು ಮೂವರು ಬಂದ್ಬಿಟ್ಟು ಪೂಜೆ ಸಾಮಾನು ತಗೊಂಡವ್ರು, ಪೂಜೆ ಸಾಮಾನುಗಳನ್ನ ಅದಕ್ಕ ಬಂದ್ ತಗೊಂಡೋಗ್ರಿ ತಗೊಂಡೋಗ್ರಿ ಅಂತಂದೇಳಿ ಬಂದ್ ತಗೊಂಡ್ ಹೋದ್ರ ಅವರು. ನಾವ್ ದಾವಣಗೆರೆ ಇದ್ವಿ ಅಲ್ಲ. ಅದೇ ಹೇಳು. ಫೋನ್ ಐತಿದ್ದು ಖುಷಿ ಆಯ್ತು.
ಕೆಟ್ಟದ್ದು ಆಗಬಾರದು ಅಂದ್ರೆ ಆದರೆ ದಯಮಾಡಿ ನನ್ನ ಹತ್ರ ಕಳಿಸೋ ವ್ಯವಸ್ಥೆ ಮಾಡ್ರಿ. ನೋಡು ಇದ್ರಲ್ಲಿ ನಂದು ಏನ್ಲಿ ಇವತ್ತು ಅದೇ ಮಾತಾಡಿ ನಮ್ದು ಇವತ್ತು ಹೇಳು ಒಂದು ಹಾಟ್ಲಿ ಹೇಳ್ಕಂತೀನಿ ನಿಮ್ಮ ಹತ್ರ ಎಲ್ಲಾ ರೀತಿನೂ ನನ್ನ ಹತ್ರ ಎಲ್ಲದು ಇದೆ ಇದ್ದಾರೆ ಮುಂದುವರೆಯದು ನಾನು ಬೇಡ ನಂಗಿದ್ರೆ ದಯವಿಟ್ಟು ನನ್ನ ಹೆಂಡತಿನ ನನ್ನ ಹತ್ರ ಬರಂಗ್ ಮಾಡ್ರಿ ಎಲ್ಲದೂ ನಿಮ್ಮ ಕೈಯಲ್ಲಿದೆ ಒಂದೂವರೆ ವರ್ಷ ನನ್ನ ಹೆಂಡತಿನ ನೀವು ಯೂಸ್ ಮಾಡ್ಕೊಂಡಿದ್ರಿ ಅದ ಎಲ್ಲ ವಿಡಿಯೋಗಳು ನಾನು ಮಾಡ್ಕೊಂಡಿದ್ದೀನಿ ಅವಳಿಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಎಷ್ಟೋ ಸಾರಿ ಹೆದರಿ ಚಂದ್ರು ಏನ್ ಮಾಡ್ತಾನೆ ಏನು ಅಂತ ಹೆದರಿ ಅವಳ ತನ ಮಾತಾಡಿದ್ರಿ ಅದ ನಾನು ಏನ್ ಮಾಡಲ್ಲ ನೀನ್ ಸರಿಯಾಗು ಅಂತ ಹೇಳಿದೀನಿ ಅದರೆ ನಾನು ಹೇಳ ಪುರಿ ಬಟ್ ಅದರೆ ಈಗ ನನಗೆ ಅವಳನ್ನ ಮರೆಯಕ್ ಆಗ್ತಿಲ್ಲ ಹಲೋ ನಿಮ್ ಅದರೆ ಹಲೋ 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 ಹಲೋ. ಆಡಿಯೋವನ್ನ ಕೇಳಿದಾಗ ಒಂದು ಹಂತ ಗೊತ್ತಾಗಿರುತ್ತೆ ನಿಮಗೆ ಏನ್ ಆರೋಪ ಅಂತ. ಮೊದಲು ಹೇಳ್ತೀನಿ ಕೇಳಿ ಏನ್ ಆರೋಪ ಅಂತ. ಈ ಚಂದ್ರಶೇಖರ್ ಎನ್ನುವಂತ ವ್ಯಕ್ತಿ ದಾವಣಗೆರೆ ಮೂಲದ ಓರ್ವ ಹುಡುಗಿಯನ್ನ ಮದುವೆ ಆಗಿರ್ತಾರೆ. ಇವರಿಬ್ರು ಕೂಡ ಶಿವಮೊಗ್ಗದಲ್ಲಿ ನೆಲೆ ನಿಂತಿರ್ತಾರೆ. ಆರಂಭದಲ್ಲಿ ಇವರಿಬ್ಬರ ಸಂಸಾರವು ಕೂಡ ಬಹಳ ಚೆನ್ನಾಗಿರುತ್ತೆ. ಅವರು ಒಂದಷ್ಟು ವೆಹಿಕಲ್ಸ್ ಗಳನ್ನ ಇಟ್ಕೊಂಡಿರ್ತಾರೆ, ಗಂಡ ಚಂದ್ರಶೇಖರ್, ಹಾಗೆ ಹೆಂಡತಿ ಮನೆಯಲ್ಲೇ ಇರ್ತಾರೆ. ಒಂದು ಎರಡು ಮೂರು ವರ್ಷಗಳ ಕಾಲ ಸಂಸಾರ ಎಲ್ಲವೂ ಕೂಡ ಬಹಳ ಚೆನ್ನಾಗಿರುತ್ತೆ. ಆನಂತರ ಚಂದ್ರಶೇಖರ್ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಆಗುತ್ತೆ. ತನ್ನ ಗಾಡಿ ಎಲ್ಲವನ್ನು ಕೂಡ ಮಾರಾಟ ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಆಗ ಅವರ ಪತ್ನಿ ತಮ್ಮ ತವರು ಮನೆಗೆ ಬರ್ತಾರೆ, ದಾವಣಗೆರೆಯಲ್ಲಿರುವಂತ ತವರು ಮನೆಗೆ ಬರ್ತಾರೆ. ಗಂಡನನ್ನು ಕೂಡ ತವರ್ ಮನೆಗೆ ಕರೆಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವರ ಪತ್ನಿ ಚಂದ್ರಶೇಖರ್ ಅವರ ಪತ್ನಿ ಈ ದಾವಣಗೆರೆಯ ಈ ಅವರಗೊಳ್ಳ ಮಠಕ್ಕೆ ಹೋಗ್ತಾ ಇದ್ರಂತೆ, ಪೂಜೆ ಪುನಸ್ಕಾರ ಬೇರೆ ಬೇರೆ ಕೆಲಸಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ರಂತೆ. ಗಂಡನು ಕೂಡ ಮಠ ಅಲ್ವಾ ಒಳ್ಳೇದಾಗ್ಲಿ ಎನ್ನುವ ಕಾರಣಕ್ಕಾಗಿ ಅವರು ಕೂಡ ಸೈಲೆಂಟ್ ಆಗಿದ್ರು. ಅವ್ರು ಯಾವಾಗ್ಲೂ ಕೂಡ ಮಠಕ್ಕೆ ಹೋಗಿ ಬರ್ತಾ ಇದ್ರು. ಹೋಗಿ ಬರುವಂತ ಸಂದರ್ಭದಲ್ಲಿ ಇದು ಚಂದ್ರಶೇಖರ್ ಅವರ ಆಂಗಲ್ ನಾನು ಹೇಳ್ತಾ ಇದ್ದೀನಿ, ಗಂಡನ ಆಂಗಲ್, ಈಗ ಸದ್ಯ ಆರೋಪ ಮಾಡಿದ್ದು ಕೂಡ ಗಂಡ, ಅವರ ಆಂಗಲ್ ಅನ್ನು ನಾನು ಹೇಳ್ತಾ ಇದ್ದೀನಿ. ಮಠಕ್ಕೆ ಹೋಗಿ ಬರ್ತಾ ಇದ್ರು. ಆನಂತರ ಅಲ್ಲಿಯ ಸ್ವಾಮೀಜಿಗಳು ಇವರನ್ನ ಮಠಕ್ಕೆ ಕರೆಸ್ಕೊಳ್ತಾರೆ, ನಾವು ನಿಮಗೊಂದು ಕೆಲಸ ಕೊಡ್ತೀವಿ ಅಥವಾ ಬಿಸ್ನೆಸ್ ಅನ್ನ ಹಾಕ್ಸ್ಕೊಡ್ತೀವಿ, ನೀವು ಮಠದಲ್ಲೇ ಇರಿ ಅಂತ ಹೇಳಿ. ಆಗ ಅಲ್ಲೇ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಇರ್ತಾ ಇರ್ತಾರೆ. ಹೀಗೆ ಬರ್ತಾ 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 ಅವರ ಪತ್ನಿ ಹೆಚ್ಚಿನ ಸಮಯವನ್ನ ಮಠದಲ್ಲೇ ಕಾಲವನ್ನ ಕಳೀತಾ ಇದ್ರಂತೆ. ಪೂಜೆ ಪುನಸ್ಕಾರ, ಸ್ವಾಮೀಜಿಗಳಿಗೆ ಸೇವೆ ಮಾಡೋದು, ಇಂಥ ಕೆಲಸದಲ್ಲೇ ಕಾಲವನ್ನ ಕಳೀತಾ ಇದ್ರಂತೆ. ಬರ್ತಾ ಬರ್ತಾ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂದ್ರೆ, ಚಂದ್ರಶೇಖರ್ ಅವರಿಗೆ ತಮ್ಮ ಪತ್ನಿಯೇ ಕೈ ತಪ್ಪಿ ಹೋಗ್ಬಿಡ್ತಾರೆ. ಅವ್ರು ಸರಿಯಾಗಿ ಮನೆಗೆ ಬರ್ತಾ ಇರಲಿಲ್ಲ ಅಥವಾ ಮನೆಗೆ ಬಂದ ಸಂದರ್ಭದಲ್ಲಿ ಚಂದ್ರಶೇಖರ್ಗೆ ಅನುಮಾನ ಬರ್ತೈತಂತೆ ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ಮುಂದೆ ಮುಂದೆ ಹೋಗಿ ಅವರು ಕಣ್ಣಾರೆ ಕಂಡು ಬಿಡ್ತಾರಂತೆ ಒಂದಷ್ಟು ಇನ್ಸಿಡೆಂಟ್ಗಳನ್ನ. ಚಂದ್ರಶೇಖರ್ ಹೇಳೋ ಪ್ರಕಾರ ಅದೆಲ್ಲವನ್ನು ಕೂಡ ನಾನು ವಿಡಿಯೋವನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ, ನನ್ನ ಹತ್ರ ಬೇಕಾದಂತಹ ಸಾಕ್ಷಿ ಅದೆಲ್ಲವೂ ಕೂಡ ಇದೆ. ಸ್ವಾಮೀಜಿ ನನ್ನ ಪತ್ನಿಯನ್ನ ಬಳಸ್ಕೊಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಒಂದೂವರೆ ಎರಡು ವರ್ಷಗಳಿಂದ ನನ್ನ ಪತ್ನಿಯನ್ನ ನಿರಂತರವಾಗಿ ಬಳಸ್ಕೊಳ್ತಾ ಇದ್ದಾರೆ, ನನ್ನ ಪತ್ನಿಯನ್ನ ನನ್ನ ಹತ್ರ ಕಳಿಸ್ತಾ ಇಲ್ಲ, ನಾನು ಕೇಳಿದ್ರು ಕೂಡ ಅವ್ರು ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ, ನನ್ನ ಪತ್ನಿಯನ್ನ ನನ್ನ ಬಳಿ ಕಳಿಸ್ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದರೆ ಸ್ವಾಮೀಜಿ ಕಳಿಸ್ಕೊಡ್ತಾ ಇಲ್ಲ. ಅದರ ಬದಲಾಗಿ ನನ್ನ ಪತ್ನಿಗೆ ಮೋಡಿ ಮಾಡಿದ್ದಾರೆ, ನನ್ನ ಪತ್ನಿಯನ್ನ ಬಳಸ್ಕೊಳ್ತಾ ಇದ್ದಾರೆ, ನನ್ನ ಪತ್ನಿಗೂ ಹಾಗೆ ಸ್ವಾಮೀಜಿಗೂ ಅನೈತಿಕ ಸಂಬಂಧ ಇದೆ ಅನ್ನೋದು ಚಂದ್ರಶೇಖರ್ ಅವರ ಆರೋಪ ಆಗಿದೆ. ಅದೇ ಆಡಿಯೋ ನೀವು ಹಿಂದೆ ಕೇಳಿಸ್ಕೊಂಡ್ರಲ್ಲ ಅದೇ ಆಡಿಯೋ, ಆಡಿಯೋದಲ್ಲೂ ಕೂಡ ಚಂದ್ರಶೇಖರ್ ಅದೇ ಮಾತನ್ನು ಹೇಳ್ತಾರೆ, ನನ್ನ ಪತ್ನಿಯನ್ನ ಒಂದೂವರೆ ವರ್ಷಗಳಿಂದ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಥವಾ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ಅಜ್ಜರೇ, ನನ್ನ ಬಳಿ ಕಳಿಸ್ಕೊಡಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ಬರೋದಿಲ್ಲ ಆ ಕಡೆಯಿಂದ ಸ್ವಾಮೀಜಿಗಳ ಕಡೆಯಿಂದ. ಹಾಗೆ ಮುಂದುವರೆದು ಸ್ವಾಮೀಜಿ ಹಲೋ ಹಲೋ ಕೇಳಿಸ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಒಂದು ಭಾವವನ್ನು ವ್ಯಕ್ತಪಡಿಸಿ ಫೋನನ್ನು ಕೂಡ ಕಟ್ ಮಾಡ್ತಾರೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅನುಮಾನ ಮೂಡ್ತಾ ಇದೆ ಆಡಿಯೋವನ್ನು ಕೇಳಿಸ್ಕೊಂಡಂತಹ ಸಂದರ್ಭದಲ್ಲಿ. ಅಂದರೆ ಸ್ವಾಮೀಜಿಗಳು ಪ್ರತಿಕ್ರಿಯೆಯನ್ನು ಕೊಡ್ಬೋದಿತ್ತು, ಚಂದ್ರಶೇಖರ್ ಇಷ್ಟು ವರ್ಷದಿಂದ ಯೂಸ್ ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ ಸಂದರ್ಭದಲ್ಲಿ, ಇಲ್ಲಪ್ಪ ನಾನು ಬಳಸ್ಕೊಳ್ತಾ ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ದೆ ಹಾಗೆ ಹೇಳ್ಬೋದಿತ್ತು. ಆದರೆ ಅವರು ಎಲ್ಲದಕ್ಕೂ ಕೂಡ ಹೂ ಹೂ ಅಂತಾರೆ, ನನ್ನ ಹತ್ರ ವಿಡಿಯೋ ಇದೆ ಅದು ನಿಮಗೂ ಕೂಡ ಗೊತ್ತು ಎನ್ನುವಂಥ ಮಾತನ್ನು ಚಂದ್ರಶೇಖರ್ ಹೇಳ್ತಾರೆ, ಅದಕ್ಕೂ ಕೂಡ ಆ ಕಡೆಯಿಂದ ಹ್ಞೂ ಎನ್ನುವಂಥ ಪ್ರತಿಕ್ರಿಯೆ ಬರುತ್ತೆ. ಅಂತಿಮವಾಗಿ ಇನ್ನೊಂದೇನೋ ಮಾತನ್ನು ಹೇಳೋದಕ್ಕೆ ಹೋಗ್ತಾರೆ ಚಂದ್ರಶೇಖರ್, ಆ ಕಡೆಯಿಂದ ಸ್ವಾಮೀಜಿಗಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆಯೂ ಕೂಡ ಬರೋದಿಲ್ಲ. ಹಲೋ ಹಲೋ ಅಂತೇಳಿ ನೆಟ್ವರ್ಕ್ ಸಿಗದ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಫೋನನ್ನು ಕೂಡ ಕಟ್ ಮಾಡ್ತಾರೆ. ಸದ್ಯ ಈ ಆಡಿಯೋ ಕೂಡ ವೈರಲ್ ಆಗಿದೆ. ಈ ಆಡಿಯೋವನ್ನು ಗಮನಿಸ್ತಿದ್ರೆ ಸ್ವಲ್ಪ ಮಟ್ಟಿಗೆ ಅನುಮಾನ ಮೂಡ್ತಾ ಇದೆ, ಏನಾದರೂ ಬೆಳೆಸ್ಕೊಂಡಿರಬಹುದಾ ಈ ರೀತಿಯಾಗಿ ಒಂದಷ್ಟು ಅನುಮಾನ ಇದೆ, ಗೊತ್ತಿಲ್ಲ. ಅದೆಲ್ಲದಕ್ಕೂ ಕೂಡ ಸ್ಪಷ್ಟನೆ ಸಿಗಬೇಕಾಗತ್ತೆ. ಸದ್ಯ ಚಂದ್ರಶೇಖರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟಿರುವ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಾನು ಎತ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ದೂರನ್ನ ಕೊಟ್ಟಾಗ ಸಹಜವಾಗಿ ತನಿಖೆ ಎಲ್ಲವೂ ಕೂಡ ಆಗುತ್ತೆ. ದೂರು ಕೊಟ್ಟ ನಂತರ ಸುದ್ದಿಯನ್ನ ಪ್ರಕಟಿಸೋದಕ್ಕೂ ಕೂಡ ನಮಗೆ ಅವಕಾಶ ಇರುತ್ತೆ. ಈ ಕಾರಣಕ್ಕಾಗಿ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಚಂದ್ರಶೇಖರ್ ಅವರ ಆಂಗಲ್. ಇನ್ನು ಚಂದ್ರಶೇಖರ್ ಪತ್ನಿ ಹೇಳೋ ಆಂಗಲ್ ಏನಪ್ಪಾ ಅಂದ್ರೆ, ನನ್ನ ಗಂಡ ವಿಪರೀತವಾದಂತಹ ಕುಡಿತದ ಚಟವನ್ನು ಹೊಂದಿದ್ದಾರೆ, ಯಾವುದೇ ಕೆಲಸವನ್ನು ಕೂಡ ಮಾಡೋದಿಲ್ಲ.
ನಾನು ಮಠಕ್ಕೆ ಹೋಗ್ತಾ ಇದ್ದಿದ್ದು ಹೌದು, ಸ್ವಾಮೀಜಿಗಳ ಸೇವೆ ಮಾಡ್ತಿದ್ದು ಹೌದು, ಎಲ್ಲವೂ ಕೂಡ ಹೌದು. ಕುಡಿತದ ಚಟವನ್ನ ಬಿಡಿಸಬೇಕು ಅಂತ ಹೇಳಿ ನಾನು ಮಠಕ್ಕೆ ಕರ್ಕೊಂಡು ಬಂದಿದ್ದೆ. ಈ ಕಾರಣಕ್ಕಾಗಿ ಸ್ವಾಮೀಜಿಗಳ ಮೇಲೆ ಸಿಟ್ಟು. ಈ ಹಿಂದೆಯೂ ಕೂಡ ಹೇಳಿದ್ರು ನಿನ್ನ ಮರ್ಯಾದೆಯನ್ನು ಹಾಳು ಮಾಡ್ತೀನಿ, ಸ್ವಾಮೀಜಿಗಳ ಮರ್ಯಾದೆಯನ್ನು ಹಾಳು ಮಾಡ್ತೀನಿ ಎನ್ನುವಂತ ಮಾತನ್ನ ಚಂದ್ರಶೇಖರ್ ಹೇಳಿದ್ದ. ಅದೇ ಕೆಲಸವನ್ನ ಇದೀಗ ನನ್ನ ಗಂಡ ಮಾಡ್ತಾ ಇದ್ದಾನೆ ಅನ್ನೋದು ಅವರ ಪತ್ನಿಯ ಮಾತು ಅಥವಾ ಪತ್ನಿಯ ಸ್ಪಷ್ಟನೆ. ಅದರ ಹೊರತಾಗಿ ನನಗೂ ಸ್ವಾಮೀಜಿಗೆ ಯಾವುದೇ ರೀತಿಯಲ್ಲೂ ಕೂಡ ಅಂತ ಸಂಬಂಧ ಆಗಲಿ ಅಂತದ್ ಏನೂ ಕೂಡ ಇಲ್ಲ. ಇದು ಚಂದ್ರಶೇಖರ್ ಕಟ್ಟಿರುವಂತ ಸುಳ್ಳು ಕತೆ ಅನ್ನೋದು ಪತ್ನಿಯ ಮಾತು. ಇನ್ನು ಸ್ವಾಮೀಜಿ ಬಳಿ ಹೋಗಿ ಮಾತನಾಡಿಸ್ತಾರೆ ಒಂದು ಖಾಸಗಿ ವಾಹಿನಿಯವರು, ಸ್ವಾಮೀಜಿ ಕೂಡ ಅದೇ ಮಾತನ್ನು ಹೇಳ್ತಾರೆ, ಇಲ್ಲ ಆತ ಒಳ್ಳೆ ಮನುಷ್ಯನೇ, ಆದ್ರೆ ಕುಡಿದ್ರೆ ಮನುಷ್ಯ ಆಗಿರೋದಿಲ್ಲ, ಕುಡಿದಂತ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾನೆ ಆ ವ್ಯಕ್ತಿ, ಆತನಿಗೆ ಕುಡಿತದ ಚಟ ಇದೆ, ಆತ ತನ್ನ ಹೆಂಡತಿ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ, ಅದು ಕೇವಲ ಅನುಮಾನ ಅಷ್ಟೇ, ಅದರಲ್ಲಿ ಯಾವುದೇ ಹುರುಳಿಲ್ಲ ಎನ್ನುವಂತ ಮಾತನ್ನ ಸ್ವಾಮೀಜಿ ಕೂಡ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಈ ಪ್ರಕರಣ ಎಲ್ಲಿ ಹೋಗಿ ತಲುಪುತ್ತೆ ಏನು ಎತ್ತ ಅಂತೇಳಿ. ನಿಜವಾಗ್ಲೂ ಸ್ವಾಮೀಜಿ ತಪ್ಪು ಮಾಡಿದ್ದೇ ಆದಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಾಗುತ್ತೆ, ಯಾಕಂದ್ರೆ ಭಕ್ತರ ನಂಬಿಕೆಯನ್ನ ಯಾವತ್ತೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಕಾವಿಧಾರಿಗಳಾಗಿ ಅಂತಹ ಕೆಲಸವನ್ನ ಮಾಡುವುದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ನಿಜವಾಗ್ಲೂ ತಪ್ಪು ಮಾಡಿದ್ರೆ ಇನ್ನೋರ್ವ ಮುರುಘಾ ಶ್ರೀಗಳಾಗ್ತಾರೆ ಸ್ವಾಮೀಜಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕೆ.